ನಾಣ್ಯಗಳ ಸೃಷ್ಟಿಯ ಹಿಂದಿರುವ ಜನರು ದ ಪೀಪಲ್ ಬಿಹೈಂಡ್ ದ ಕಾಯಿನ್ಸ್. ನಾಣ್ಯಗಳು ರಾಜನ ಶಕ್ತಿ ಮತ್ತು ಅಧಿಕಾರ ಹಾಗೂ ಹಣದ ಮೌಲ್ಯದ ಬಗ್ಗೆ ಹೇಳುತ್ತವೆ. ಭಾರತದಲ್ಲಿ ವಿವಿಧ ರಾಜರು ಮತ್ತು ರಾಣಿಯರು ಯುಗಯುಗಾಂತರಗಳಿಂದ ಪ್ರಯೋಗಗಳನ್ನು ಮಾಡಿದರು ಮತ್ತು ತಮ್ಮ ಶಕ್ತಿ ಮತ್ತು ಅಧಿಕಾರವನ್ನು ತಮ್ಮ ಪ್ರಜೆಗಳಿಗೆ ತಿಳಿಸುವ ಸಾಧನಗಳಲ್ಲಿ ಒಂದಾಗಿ ಬಳಸಿಕೊಂಡರು. ಉದಾಹರಣೆಗೆ, ಈ ನಾಣ್ಯದ ಮುಂಭಾಗದಲ್ಲಿ ಹನುಮಾನ್ ದೇವತೆಯ ಚಿತ್ರವಿದೆ ಮತ್ತು ಹಿಂಭಾಗದಲ್ಲಿ ರಾಜನ ಹೆಸರು ಮತ್ತು ಶೀರ್ಷಿಕೆ ಇದೆ ಮತ್ತು ಅದು ಹೇಳುತ್ತದೆ, ಎರಡನೇ ವೀರಪ್ರತಾಪ ಹರಿಹರ. ಈ ನಾಣ್ಯವು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ವಿಜಯನಗರ ಸಾಮ್ರಾಜ್ಯದು. ಹಿಂಭಾಗದಲ್ಲಿ ರಾಜನು ವೀರಪ್ರತಾಪ್ ಅಂದರೆ ಯೋಧರಾಜ ಎಂಬ ಶೀರ್ಷಿಕೆಯನ್ನು ಬಳಸುತ್ತಾನೆ ಮತ್ತು ಮುಂಭಾಗವು ಹಿಂದೂ ದೇವತೆಯಾದ ಹನುಮಾನ್ನಲ್ಲಿ ನಂಬಿಕೆ ಇಟ್ಟಿರುವ ಹರಿಹರನನ್ನು ಒತ್ತಿ ಹೇಳುವ ಭಗವಾನ್ ಹನುಮಂತನ ಚಿತ್ರವನ್ನು ಪ್ರದರ್ಶಿಸುತ್ತದೆ. ಈ ನಾಣ್ಯದ ಮೂಲಕ ಎರಡನೇ ರಾಜ ಹರಿಹರನು ಯೋಧ ಮತ್ತು ಶಕ್ತಿಯುತ ಆಡಳಿತಗಾರ ಎಂದು ಜನರು ತಿಳಿದುಕೊಳ್ಳುತ್ತಾರೆ. ಇನ್ನೊಂದು ಉದಾಹರಣೆ, ಮೊಘಲ್ ಸಾಮ್ರಾಜ್ಯದ ರಾಣಿ ನೂರ್ ಜಹಾನ್. ಆಕೆಯ ಪತಿಯಾದ ಜಹಾಂಗೀರ್ನ ಆಳ್ವಿಕೆಯಲ್ಲಿ ಆಕೆಯ ಹೆಸರು ಹಲವಾರು ನಾಣ್ಯಗಳಲ್ಲಿ ಕಾಣಿಸಿಕೊಂಡಿತು. ಈ ಮೂಲಕ ಜನರಲ್ಲಿ ಚಿರಪರಿಚಿತ ರಾಣಿಯಾದಳು. ಭಾರತದಲ್ಲಿ ಹಲವಾರು ರಾಣಿಯರಿದ್ದರೂ ಮಹಿಳಾ ಆಡಳಿತಗಾರರು ಮುದ್ರಿಸಿದ ಕೆಲವೇ ನಾಣ್ಯಗಳು ಕಂಡುಬರುತ್ತವೆ. ನಾಣ್ಯಗಳನ್ನು ಮುದ್ರಿಸಿದ ಮೂರು ಪ್ರಮುಖ ರಾಣಿಯರೆಂದರೆ ನಾಗನಿಕ, ರಜಿಯಾ ಸುಲ್ತಾನ ಮತ್ತು ನೂರ್ ಜಹಾನ್. ಒಂದು ಮೋಜಿನ ಸಂಗತಿ ಇಲ್ಲಿದೆ. ನೂರ್ ಜಹಾನ್ ಅವರ ನಾಣ್ಯದ ಮೇಲಿನ ಬರಹವು ವಾಸ್ತವವಾಗಿ ರಾಜನಿಂದ ಅವನ ರಾಣಿಗೆ ಪ್ರೇಮದ ಕವಿತೆಯಾಗಿದೆ. ಮುಂಭಾಗದಲ್ಲಿ ಹೀಗೆ ಬರೆಯಲಾಗಿದೆ, ರಾಜ ಜಹಾಂಗೀರ್ನ ಆದೇಶದಂತೆ. ಮತ್ತು ಹಿಂಭಾಗದಲ್ಲಿ ಈ ನಾಣ್ಯವು ರಾಣಿ ನೂರ್ ಜಹಾನ್ನ ಹೆಸರಿನಿಂದ ನೂರು ಪಟ್ಟು ಹೆಚ್ಚು ಸುಂದರವಾಗಿದೆ ಎಂದು ಹೇಳುತ್ತದೆ. ಭಾರತವು 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದ ನಂತರ ಹೊಸದಾಗಿ ರಚನೆಯಾದ ಸರ್ಕಾರವು ನಾಣ್ಯಗಳ ಮೂಲಕವೂ ನಮಗೆ ಸಂವಹನ ನಡೆಸಿತು. ನಾಲ್ಕು ಸಿಂಹಗಳು ಇರುವ ಈ ಚಿಹ್ನೆಯನ್ನು ನೋಡಿ. ಈ ಚಿಹ್ನೆಯು ಮೂಲತಃ ಸುಮಾರು 2500 ವರ್ಷಗಳ ಹಿಂದೆ ರಾಜ ಅಶೋಕನು ನಿರ್ಮಿಸಿದ ಕಂಬದ ಮೇಲೆ ಕಂಡುಬಂದಿದೆ. ಸರ್ಕಾರ ಏನು ಹೇಳಲು ಪ್ರಯತ್ನಿಸುತ್ತಿದೆ? ಈ ಚಿಹ್ನೆಯು ಭಾರತದ ಧ್ಯೇಯ ವಾಕ್ಯವನ್ನು ಪ್ರತಿನಿಧಿಸುತ್ತದೆ, ಸತ್ಯಮೇವ ಜಯತೆ ಅಂದರೆ ಸತ್ಯಕ್ಕೆ ಮಾತ್ರ ಜಯ ಎಂದು ಕೆಳಗೆ ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ನಿಮಗಾಗಿ ಒಂದು ತ್ವರಿತವಾದ ಚಟುವಟಿಕೆ ಇಲ್ಲಿದೆ. ಮನೆಯಲ್ಲಿ ಯಾವುದಾದರೂ ನಾಣ್ಯವನ್ನು ನೋಡಿ ಮತ್ತು ನಾಲ್ಕು ಸಿಂಹಗಳನ್ನು ಹೊರತುಪಡಿಸಿ ನಾಣ್ಯದಲ್ಲಿ ನೀವು ಕಾಣುವ ವಿವಿಧ ಚಿಹ್ನೆಗಳನ್ನು ಗಮನಿಸಿ, ಪಟ್ಟಿ ಮಾಡಿ ನಮಗೆ ಕಳುಹಿಸಿ. ನೀವು ನಾಣ್ಯಗಳ ಸಂಪೂರ್ಣ ಹೊಸ ಜಗತ್ತನ್ನು ಕಂಡುಹಿಡಿದಿದ್ದೀರಿ ಮತ್ತು ಕೆಲವೊಮ್ಮೆ ಚಿಕ್ಕ ವಸ್ತುಗಳು ನಮ್ಮ ಗತಕಾಲದ ಬಗ್ಗೆ ಶ್ರೇಷ್ಠ ಕಥೆಗಳನ್ನು ಹೇಳಬಹುದು ಎಂದು ನಾವು ಭಾವಿಸುತ್ತೇವೆ.